ಇದು ನಿಮ್ಮ ದನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಮಸ್ಕಾರ ವೀಕ್ಷಕರೇ, ನಾನು ಅಕ್ಷತಾ ಭಟ್. ಒಂದು ಕಾಲದ ಸೂಪರ್ ಕಾಪ್ ಕಿರಣ್ ಬೇಡಿ, ಭಾರತದಲ್ಲಿ ಪೊಲೀಸ್ ಸೇವೆ ಸೇರಿದ ಮೊದಲ ಭಾರತೀಯ ಐಪಿಎಸ್ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ ಹಾಗೂ ಸೇವಕರಾಗಿ ಪ್ರಸಿದ್ಧಿ ಪಡೆದವರು ಕಿರಣ್ ಬೇಡಿ. ಕಿರಣ್ ಬೇಡಿ ಪಂಜಾಬ್ನ ಅಮೃತಸರದಲ್ಲಿ ಜೂನ್ 9, 1949 ಜನಿಸಿದರು. ಪ್ರಕಾಶ್ ಪೇಶಾವರಿಯ ಮತ್ತು ಪ್ರೇಮ್ ಪೇಶಾವರಿಯ ದಂಪತಿಗೆ ಜನಿಸಿದ 4 ಹೆಣ್ಣು ಮಕ್ಕಳಲ್ಲಿ ಇವರು ಎರಡನೆಯವರು. ಪುರುಷ ಪ್ರಾಬಲ್ಯದ ಸಮಾಜದಲ್ಲಿ ಯಶಸ್ವಿಯಾಗಲು ಆಕೆಯ ಪೋಷಕರು ಹಲವಾರು ತ್ಯಾಗಗಳನ್ನು ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಕಿರಣ್ ಬೇಡಿ ಕ್ರೀಡೆಗಳಿಗೆ, ವಿಶೇಷವಾಗಿ ಟೆನ್ನಿಸ್ಗೆ ಇಷ್ಟಪಟ್ಟು ಏಷಿಯನ್ ಮಹಿಳಾ ಟೆನ್ನಿಸ್ ಚಾಂಪಿಯನ್ಶಿಪ್ ಗೆದ್ದರು. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ, ಕಾನೂನು ಹಾಗೂ ಡಾಕ್ಟರೇಟ್ ಪದವಿ ಪಡೆದ ಕಿರಣ್ ಬೇಡಿ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿದರು. ಆನಂತರ ಪೊಲೀಸ್ ಅಧಿಕಾರಿಯಾದರು. ಕಿರಣ್ ಬೇಡಿಯವರು ಪೊಲೀಸ್ ವೃತ್ತಿಯಲ್ಲಿ ಎದುರಿಸಿರುವ ಸವಾಲುಗಳಂತೆ ಗಳಿಸಿರುವ ಯಶಸ್ಸು ಹಾಗೂ ಜನಪ್ರಿಯತೆ ಕೂಡ ಅಪಾರ. ಗಣ್ಯ ವ್ಯಕ್ತಿಗಳ ಭದ್ರತೆ, ಸಂಚಾರ ಸಮಸ್ಯೆಗಳ ನಿವಾರಣೆ, ಮಾದಕ ವಸ್ತು ಚಟುವಟಿಕೆಗಳ ನಿಯಂತ್ರಣ ಮುಂತಾದ ಹಲವು ರೀತಿಯ ಸವಾಲುಗಳನ್ನು, ರಾಜಕೀಯ ಒತ್ತಡಗಳನ್ನು ಸಾಮರ್ಥ್ಯ ತೋರಿದಾಗಲೆಲ್ಲ ನಿಷ್ಕ್ರಿಯರನ್ನಾಗಿಸುವಂತಹ ರಾಕ್ಷಸೀಯ ಭಯ ಹುಟ್ಟಿಸುವ ವ್ಯವಸ್ಥೆಗಳು, ಹೀಗೆ ಯಾವುದಕ್ಕೂ ಅಂಜದೆ ಅಳುಕದೆ ಧೈರ್ಯವಾಗಿ ಎದುರಿಸಿ ಕಿರಣ್ ಬೇಡಿ ತೋರಿದ ಸಾಮರ್ಥ್ಯ ಅಸಾಧಾರಣವಾದದ್ದು. ತಿಹಾರ್ ಜೈಲಿನಲ್ಲಿ ಇವರು ಕೈಗೊಂಡ ಸುಧಾರಣೆಗಳು ಮಹತ್ವದೆನಿಸಿದೆ. ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾರ್ಗೆ ದಂಡ ಹಾಕಿದ್ರು. ಮಾದಕ ದ್ರವ್ಯ ನಿಯಂತ್ರಣ, ಸಂಚಾರ ನಿರ್ವಹಣೆ ಮತ್ತು ವಿಐಪಿ ರಕ್ಷಣೆಯಲ್ಲಿ ಅವರದ್ದು ಪ್ರಮುಖ ಪಾತ್ರವಾಗಿತ್ತು. ನವದೆಹಲಿಯ ತಿಹಾರ್ ಜೈಲಿನಲ್ಲಿ ಆರ್ಟ್ ಆಫ್ ಲಿವಿಂಗ್ನಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಕೈದಿಗಳ ಮನಪರಿವರ್ತನೆಗೆ ಕೈಜೋಡಿಸಿದರು. ಕಿರಣ್ ಬೇಡಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ವಿಭಾಗದ ಸಲಹೆಗಾರರಾಗಿ ಸಹ ಕೆಲಸ ನಿರ್ವಹಿಸಿದರು. ಇವರ ಸೇವೆಗೆ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಿದೆ. 1994 ಫಿಲಿಪೈನ್ಸ್ ರಮೋನ್ ಮ್ಯಾಗಸೆ ಅವರ ಹೆಸರಿನಲ್ಲಿ ಶಾಂತಿಗಾಗಿ, ಭಾವೈಕ್ಯತೆಗಾಗಿ ಕೊಡುವ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದ ಮ್ಯಾಗಸೆ ಪುರಸ್ಕಾರ ದೊರಕಿದೆ. ಎರಡು ಬ್ಯಾಂಕ್ ಆಫ್ ಬರೋಡಾ ಜೀವಮಾನ ಸಾಧನೆ ಪ್ರಶಸ್ತಿ, 2011 ಭಾರತೀಯ ಸ್ತ್ರೀ ಐಕಾನ್ ಅಧ್ಯಕ್ಷರ ಶೌರ್ಯ ಪ್ರಶಸ್ತಿ, ಭಾರತೀಯ ಮಾನವತಾ ವಿಕಾಸ್ ಪುರಸ್ಕಾರ ಪ್ರಶಸ್ತಿಗಳು ನೀಡಲಾಗಿದೆ. ಹಲವಾರು ಸಮಾಜದ ಉಪಯೋಗಿ ವ್ಯವಸ್ಥೆಗಳಿಗೆ ನಿರಂತರ ಬೆನ್ನೆಲುಬಾಗಿರುವವರು ಕಿರಣ್ ಬೇಡಿ. ಅಣ್ಣಾ ಹಜಾರೆಯವರು ಆರಂಭಿಸಿದ ಭ್ರಷ್ಟಾಚಾರ ವಿರುದ್ಧದ ಚಳುವಳಿಯಲ್ಲಿ ಕಿರಣ್ ಬೇಡಿ ಸಕ್ರಿಯರಾಗಿದ್ದರು. 2015 ಡೆಲ್ಲಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿಸಿ ಸೋತರು. 2015 ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು.
2016 ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಡಾಕ್ಟರ್ ಕಿರಣ್ ಬೇಡಿ ಐಪಿಎಸ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತದಲ್ಲಿ 2 ಸರ್ಕಾರೇತರ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ, ನವಜ್ಯೋತಿ ಇಂಡಿಯಾ ಫೌಂಡೇಶನ್ ಮತ್ತು ಇಂಡಿಯನ್ ವಿಷನ್ ಫೌಂಡೇಶನ್. ನಿವೃತ್ತಿಯಾದಾಗಿನಿಂದ ಅವರು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಜೈಲು ಸುಧಾರಣೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದಾರೆ. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.